Hello friends, welcome to SmileTalk Paramedical Channel. Friends, ಭಾಳಷ್ಟು ವಿದ್ಯಾರ್ಥಿಗಳು ಏನಂದ್ರೆ ಈಗ ಎಕ್ಸಾಮ್ ಆಗಿರೋ ಬಗ್ಗೆ ರಿಸಲ್ಟ್ ಅನ್ನು ಕೇಳ್ತಾ ಇದ್ದಾರೆ. ನೀವು ಗೂಗಲ್ ಕೂಡ ಮಾಡ್ತಾ ಇದ್ದೀರಾ. ಗೂಗಲ್ ಅಲ್ಲಿ ಏನು ತೋರಿಸ್ತಾ ಇದೆ ಅಂದ್ರೆ ಒಂದು ಪ್ರೈವೇಟ್ ವೆಬ್ಸೈಟ್ ಅಲ್ಲಿ ಈಗಾಗಲೇ ಏನಂದ್ರೆ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ ಅಂತ ಹೋದ ತಿಂಗಳು ಲಾಸ್ಟ್ ವೀಕ್ ಅಲ್ಲಿ ಅಂದ್ರೆ 28 ತಾರೀಕಿಗೆ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ ಅಂತ ಅಲ್ಲಿ ಒಂದು ಸ್ವಲ್ಪ ಹೇಳಿದ್ದಾರೆ. ಬಟ್ ಅದು ಇಲ್ಲ, ಇವತ್ತಿನ ಡೇಟ್ ತನಕನೂ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಇನ್ನೂ ಪೇಪರ್ ಸುಮಾರು ನನಗೆ ಗೊತ್ತಿದ್ದ ಹಾಗೆ ಹೇಳಿದ್ದಾರೆ ಅಂದರೆ ಇನ್ನೂ ಸುಮಾರು ಪೇಪರ್ಗಳು ಉಳಿದಿವೆ, ವ್ಯಾಲ್ಯೂಯೇಷನ್ ನಡೀತಾ ಇದೆ ಅಂದರೆ ಈ ಸದ್ಯಕ್ಕೆ ಇವತ್ತಿನ ಪ್ರೆಸೆಂಟ್ ಡೇಟಿಗೆ ಹೇಳ್ತಾ ಇದ್ದೀನಿ ನಾನು. ಇನ್ನೂ ಅಂದರೆ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಲೂ ರಿಸಲ್ಟ್ ಬರೋದಿಲ್ಲ, ಹೌದಾ? ಸೊ ಹೀಗಾಗಿ ಇನ್ನೂ ಲೇಟ್ ಆಗುತ್ತೆ. ಆಮೇಲೆ ನೀವು ಗೂಗಲ್ ಮಾಡೋದಕ್ಕಿಂತ ಬೆಟ್ರ್ ಏನಂತಂದರೆ ನೀವು ವೆಬ್ಸೈಟ್ ನೋಡ್ತಾ ಇರಿ, ಪ್ಯಾರಾಮೆಡಿಕಲ್ ವೆಬ್ಸೈಟಲ್ಲಿ ನೋಡ್ತಾ ಇರಿ, ಅವರು ಅಪ್ಡೇಟ್ ಮಾಡ್ತಾರೆ. ಆಮೇಲೆ ಡೇಟ್ ಗಿಟ್ ಯಾರೂ ಅಡ್ವಾನ್ಸ್ ಕೊಡೋದಿಲ್ಲ. ಇಲ್ಲಿ ನೆನಪಿಟ್ಟುಗಳು ಇನ್ನು ಮೇಲಿಂದ ನೀವು ಇನ್ನು ಫ್ಯೂಚರಲ್ಲಿ ಯಾವುದೂ ಕೂಡ ಡೇಟ್ ಅಡ್ವಾನ್ಸ್ ಕೊಟ್ಟು ಇದನ್ನು ಮಾಡುವಂಥ ಒಂದು ಇದಿರೋದಿಲ್ಲ. ಇಲ್ಲಿ ಏನಂದರೆ ಅದು ಕಾಲಕ್ಕೆ ತಕ್ಕಂಗೆ ಅಥವಾ ಸರ್ವರು ಅಥವಾ ಟೆಕ್ನಿಕಲ್ ಇಶ್ಯೂಗಳಿಂದ ಅಂದರೆ ಇರೋದ್ರಿಂದ ಇದಕ್ಕೆ ಡೇಟ್ ಅನ್ನೋದಂತೂ ಫಿಕ್ಸ್ ಇರೋದಿಲ್ಲ. ಯಾವುದು ಪ್ಯಾರಾಮೆಡಿಕಲ್ ಇರ್ಬೋದು, ಜಿನಿಮ್ ನರ್ಸಿಂಗ್ ಇರ್ಬೋದು, ಬಟ್ ಒಂದು ಇಂಟೆಂಟಿವ್ ಡೇಟ್ ಅಂತ ಏನು ಕೊಡ್ಬೋದು ಅಷ್ಟೇ. ಏನಂದರೆ ಈ ಥರ ಭಾಗಶಃ ಬರ್ಬೋದು ಅಂತ. ಬಟ್ ಅವ್ರ ಪ್ರಕಾರ ಒಂದು ಕ್ಯಾಲೆಂಡರ್ ನೋಟಿಫಿಕೇಷನ್ ಪ್ರಕಾರ ಏನಂದರೆ ಆ್ಯನ್ಯುವಲ್ ರಿಸಲ್ಟನ್ನು ನವಂಬರ್ ಮತ್ತು ಡಿಸೆಂಬರ್ ಮಂತಲ್ಲಿ ರಿಲೀಸ್ ಮಾಡ್ತೀವಿ ಅಂದಿದ್ದಾರೆ. ಮತ್ತು ಇವಾಗ ನವಂಬರ್ ಅಥವಾ ಡಿಸೆಂಬರ್ ಅಂತ ಹೇಳಿದ್ದಾರೆ. ಸೊ ಡಿಸೆಂಬರ್ ರನ್ನಿಂಗಲ್ಲಿದೆ, ಸೆಕೆಂಡ್ ವೀಕಲ್ಲಿ ಆಲ್ಮೋಸ್ಟ್ ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆ. ಅಲ್ಲಿ ತನಕ ನೀವು ನಿಮ್ಮ ಸ್ಟಡಿಗಳನ್ನು ಕಂಟಿನ್ಯೂಷನ್ ಮಾಡ್ಕೊಳ್ಳಿ. ಹಾಗೇನಾದ್ರು ಬಂದರೆ ಡೆಫಿನೆಟಾಗಿ ನಾನು ಕೂಡ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.